ವೆಲ್ಕಮ್ ಟು ನಿಶಾ ಫುಡ್ ಚಾನಲ್ ಶುಭ ಜೋನ. ಇವತ್ತಿನ ವಿಶೇಷತೆ, ನಾನು ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂತಹ ಒಂದು ಎಗ್ ಮಸಾಲ ಗ್ರೇವಿ ಹೇಗೆ ಮಾಡೋದು, ಎಗ್ ಮಸಾಲ ಕರಿ ಹೇಗೆ ಮಾಡೋದು, ಈ ರೆಸ್ಟೋರೆಂಟ್ ಟೈಮ್ ಅಲ್ಲೆಲ್ಲ ನಾವು ತಗೊಳ್ತೇವಲ್ಲ ಚಪಾತಿಗೆ ಪೂರಿಗೆಲ್ಲ, ಅದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೇನೆ. ಅದಕ್ಕೆ ಇದು ಒಳ್ಳೆ ಒಂದು ಸೂಪರ್ ಆಗಿ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಆಗಿದ್ದು. ಈಗ ನಾನು ಒಂದು 6 ಮೊಟ್ಟೆ ಅಂತ ತಗೊಂಡು ಬೇರೆ ಬೌಲಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಸೊ ಕುಕ್ಕರಲ್ಲಿ ಸಿಡ್ಬೋದು, ಅದು 3 ಸಿಟಿಯಲ್ಲಿ ಮೊಟ್ಟೆ ಬೆಂದು ಬರ್ತದೆ. ಸೊ ಇದಕ್ಕೆ ನೆಕ್ಸ್ಟ್ ಏನೆಲ್ಲ ಮಾಡ್ಬೇಕಂತ ನೋಡುವ. ಮೊದಲು ನಾವೀಗ ಒಂದು ಎಣ್ಣೆ ತಗೊಳ್ಳೋಣ. ಮಾಡೋ ವಿಧಾನ, ಈ ಎಣ್ಣೆಗೆ ಸ್ವಲ್ಪ ನಾವು ಗರಂ ಮಸಾಲೆಯನ್ನ ಹಾಕುವ, ಒಳ್ಳೆ ಟೇಸ್ಟಿ ಆಗಿರ್ತದೆ. ನೋಡಿ, ಗರಂ ಮಸಾಲೆ ಹಾಕಿ ಆಯ್ತು. ಇದರ ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಇದು ಸಾರಿ, ಇದಕ್ಕೆ ನಾವು ಕರಿಬೇವು ಸೊಪ್ಪು ಹಾಕ್ತೇವೆ ಮಾಡುವ. ಅದರ ನಂತರ ಅದು ಒಡಿತಾ ಉಂಟು, ಅದಕ್ಕೀಗ ಸ್ಪೆಷಲ್ ಆಗಿ ಬೇಕಾದಂತ ಇನ್ಗ್ರೀಡಿಯೆಂಟ್ಸ್ ಇಲ್ಲಿ ಉಂಟು. ನೀರುಳ್ಳಿ, ಟೊಮೆಟೊ, ಅದು ಒಂದೊಂದಾಗಿ ನಾನು ಹಾಕ್ತೇನೆ ಅದರಲ್ಲಿ ನೋಡುವ. ಈಗ ಫಸ್ಟ್ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಹಾಕಿದ ನಂತರ ಅದಕ್ಕೆ ನೀರುಳ್ಳಿ ಹಾಕಬೇಕು. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡುವಂತಹ ಒಂದು ವಿಧಾನ. ಈಗ ಮಾಡಿ ಆಮೇಲೆ ಫ್ರೈ ಮಾಡ್ತಾ, ಹೆಚ್ಚು ಫ್ರೈ ಆಗೋದು ಬೇಡ, ಒಂದು ಲಿಮಿಟೆಡ್ ಫ್ರೈ ಆದ್ರೆ ಸಾಕು. ಒಂದು ರೆಡ್ ಕಲರ್ ಬರುವಷ್ಟು ಫ್ರೈ ಆಗಲಿ. ಅಂದ್ರೆ ಫ್ರೈ ಆಗ್ಲಿಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸುವ, ಫ್ರೈ ಆಗ್ಲಿಕ್ಕೆ ಅದು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಬೇಗ ಆನಿಯನ್ ಫ್ರೈ ಆಗಿ ಸಿಗ್ತದೆ. ನೋಡಿ, ಒಳ್ಳೆ ಫ್ರೈ ಉಂಟು. ಎಗ್ ಮಸಾಲ ಗ್ರೇವಿಗೆ ಒಂದು ರೆಡ್ ಕಲರ್ ಬರುವಷ್ಟು ತುಂಬ ಬೆಳೆಯಬಾರ್ದು, ಒಂದು ಲಿಮಿಟೆಡ್ ರೇಟ್ ಆಗಿ ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಒಂದು 5 ನಿಮಿಷ ಸಾಕು, 5-10 ನಿಮಿಷ ಫ್ರೈ ಮಾಡಬೇಕು. ಈಗ ಒಳ್ಳೆ ಗ್ರೇವಿಗೆ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟಲ್ಲಿ ನಾವು ಒಂದು ಪದಾರ್ಥ ನೆನಪಾಗ್ತದೆ. ಹಾಗೆ ನೋಡಿ, ಒಳ್ಳೆ ಕಲರ್, ಒಳ್ಳೆ ಲೈಟ್ಲಿ ರೆಡ್ ಆಗಿ ಬಂದಿದೆ. ಇದಾದ ನಂತರ ಇದಕ್ಕೆ ನಾವು ಸ್ವಲ್ಪ ಟೊಮೆಟೋಸ್ ಅನ್ನು ಹಾಕುವ. ಇದರಲ್ಲಿ 2 ಟೊಮೆಟೊ ಕೊಚ್ಚಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕುವ. ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಅದರ ನಂತರ ಸ್ವಲ್ಪ ಹೀಗೆ ಫ್ರೈ ಮಾಡಿದ ನಂತರ ಸ್ವಲ್ಪ ಕಾಯಿಮೆಣಸು ಹಾಕುವ. ಇದರಲ್ಲಿ 2 ಕಾಯಿಮೆಣಸು ಹಾಕುವ, ಒಂದು ಸಾಕಾಗ್ತದೆ, ಹೆಚ್ಚು ಸೈಸ್ ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅಡಿಯಲ್ಲೆಲ್ಲ ಆನಿಯನ್ ಇದು ಅಡಿಗೆಲ್ಲ ಹಿಡಿದದೆಲ್ಲ ಹೋಗ್ತದೆ. ಆನಿಯನ್ ಫ್ರೈ ಮಾಡುವಾಗ ಟೇಸ್ಟಿಯಾಗಿ ಸಹ ಕಾಣ್ತದೆ. ಅದಕ್ಕೆ ಮಸಾಲೆ ಒಳ್ಳೆ ಫ್ರೈ ಮಾಡಬೇಕು. ಗ್ಯಾಸ್ ಇದು ಫ್ಲೇಮು ಹೈಯಲ್ಲಿ ಇಡಬೇಕು. ಈಗ ಒಂದು 10 ನಿಮಿಷಗಳ ಫ್ರೈ ಮಾಡಬೇಕು. ಈಗ ನೋಡಿ, ಇದು ಒಳ್ಳೆ ಟೊಮೆಟೊ ಚಿಲ್ಲೀಸ್ ಇದೆಲ್ಲ ಒಳ್ಳೆ ಫ್ರೈ ಆಗಿದೆ, ಒಳ್ಳೆ ರೆಡ್ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕುವ. ಇದು ಬಿರಿಯಾನಿ ಮಸಾಲೆ, ಸ್ವಲ್ಪ ಟೇಸ್ಟ್, ಏಕೆಂದ್ರೆ ಅದರ ಸ್ಮೆಲ್ ಒಳ್ಳೆ ಇರ್ತದೆ, ಅದು ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ. ನಾ ಎಲ್ಲದಕ್ಕೂ ಸೇವ್ ಮಾಡ್ತೇನೆ. ಈಗ ಹಾಕಿದ ನಂತರ ಬೇಕಾದ್ರೆ ಎಗ್ ಮಸಾಲೆ ಸಾಕ್ಬೋದು. ಈಗ ನಾವು ಇದೀಗ ಇದು ಪೇಸ್ಟ್ ಆಗಿ ಸಿಕ್ಕಿದೆ. ಇದಕ್ಕೀಗ ನಾವು ಈ ಮಸಾಲೆ ಉಂಟಲ್ಲ ಕಡ್ದದ್ದು, ಆಕ್ಚುಲಿ ಗ್ರೈಂಡಲ್ಲಿ ಮಾಡಿದ್ದು. ಇದರಲ್ಲಿ ಈಗ ಕೋರಿಯಂಡರ್ ಚಿಲ್ಲಿ ಮತ್ತೆ ಟರ್ಮರಿಕ್ ಪೌಡರ್, ಜೀರಾ, ಬಡ್ಸೊಪ್ಪು ಎಲ್ಲ ಇದರಲ್ಲಿ ಉಂಟು ಇನ್ಕ್ಲೂಡ್ ಆಗಿ. ಸೊ ಇದನ್ನೀಗ ಇದಕ್ಕೆ ಹಾಕುವ. ಒಳ್ಳೆ ಕಲಸ್ಬೇಕು. ಎಗ್ ಮಸಾಲ ಗ್ರೇವಿ ಒಳ್ಳೆ ಮಿಕ್ಸ್ ಆಗ್ತಾ ಉಂಟು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ಈಗ ಇದು ಇದು ಹಾಕೊಂಡಲ್ಲ ನೋಡಿ, ಬೇಯ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ನಾನು ಮೊಸರನ್ನು ತಗೊಂಡಿದ್ದೇನೆ. ಒಳ್ಳೆ ಕಲಸಿ ಇದಕ್ಕೆ ಹಾಕಬೇಕು, ಹಾಗೆ ಹಾಕ್ಬೇಡಿ, ಮತ್ತೆ ಅದು ಪದಾರ್ಥದಲ್ಲಿ ಪೌಡರ್ ಥರ ಆಗ್ತದೆ. ಸೊ ಇದನ್ನು ಒಳ್ಳೆ ಕಲಸ್ಬೇಕು. ನಾವು ಲಸ್ಸಿ ಮಾಡ್ತೇವೆ, ಅದೇ ಟೈಪ್ ಕಲಸ್ಬೇಕು. ಅಲ್ಲಿ ಮಿಕ್ಸಿ ಏನು ಯೂಸ್ ಮಾಡಬೇಕಾಗಿಲ್ಲ, ಕಲಸಿ ಇದಕ್ಕೆ ಹಾಕಬೇಕು. ಮಸಾಲ ಗ್ರೇವಿ ಒಳ್ಳೆ ಆಗ್ತದೆ, ಮಸಾಲ ಗ್ರೇವಿಗೆ ಮಿಕ್ಸ್ ಮಾಡಿ
mix maadi high flame maadi idi yes aitu olle kalasbeku iga nodi egg annu besi ittidene hige ondu paathrayalli haki neer full maadi besi tegibeku cooker alli sattade cooker alli maadudandre sanna cooker takkondu ondu 3 seat ge whistle ge 3 seat adantara adannu whistle alli off maadbeku 3 whistle adantara off maadi ಚಪ್ಪೆ ಅಂತ ಅದಕ್ಕೆ ಸಿಪ್ಪು ತೆಗೆದಿರ್ಸಬೇಕು ನೋಡಿ ಇದೀಗ ಫುಲ್ ಪದಾರ್ಥ ಆಗಿ ಸಿಕ್ಕಿದೆ ನಿಮಗೆ ಅದಕ್ಕೆ ನಾವು ಮೊಟ್ಟೆಯನ್ನು ತಗೊಳ್ಳುವ ನೋಡಿ ಈ ಮೊಟ್ಟೆದ ಸಿಪ್ಪೆ ತೆಗೆದಿದ್ದೇವೆ ನಾವು ಸಿಪ್ಪೆ ತೆಗೆದಿದ್ದೇವೆ ಮತ್ತು ಇನ್ಸ್ಟ್ರಕ್ಷನ್ ಏನಂದರೆ ಇದು ನಾವು ಮೊಟ್ಟೆದ ಸಿಪ್ಪೆ ತೆಗೆದ ನಂತರ ಅದನ್ನು ನಾವು ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಅದರದ್ದು ಸಿಪ್ಪೆ ಒಂದೊಂದು ಪ್ಲೇಸಲ್ಲಿ ಸಿಕ್ಕಿರ್ತದೆ ಸೊ ಇದನ್ನು ನಾವು ನೋಡಬೇಕು ಅಂದರೆ ಇದಕ್ಕೆ ಹಾಕುವ ಮಸಾಲ ಗ್ರೇವಿ ಮಸ ಎಗ್ ಮಸಾಲ ಗ್ರೇವಿ ಒಳ್ಳೆ ರೆಡಿ ಆಗ್ತಾ ಉಂಟು ನೋಡಿ ಇದೀಗ ಹೈ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಲಿಡ್ಡನ್ನು ಕ್ಲೋಸ್ ಮಾಡುವ ಒಂದು 5-6 ಮಿನಿಟ್ ವರೆಗೆ ಇಲ್ಲಿ ಓಕೆ ನೋಡಿ ಲಿಡ್ ಓಪನ್ ಮಾಡಿದ್ದೇನೆ ಒಳ್ಳೆ ಸೈದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕುವ ನೋಡಿದ್ರಲ್ಲ ವೆಸ್ಟರ್ನ್ ಸ್ಟೈಲ್ ಎಗ್ ಮಸಾಲ ರೋಸ್ಟ್ ಎಗ್ ಮಸಾಲ ಗ್ರೇವಿ ನೋಡಿ ಎಗ್ ನಿಮ್ಗೆ ಮಿಡ್ಲ್ ಸಹ ಕಟ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ನೋಡಿ ಒಳ್ಳೆ ಟೇಸ್ಟಿಯಾಗಿಂಟು ನೋಡಿ ಅದಾದ ಗ್ರೇವಿ ಎಗ್ ಇದು ಗ್ರೇವಿ ಒಳ್ಳೆ ರೆಡಿ ಆಗಿದೆ ವೆಸ್ಟರ್ನ್ ಸ್ಟೈಲ್ ತರ ಉಂಟು ನಿಮ್ಗೆ ಮನೆಯಲ್ಲಿ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಇದನ್ನು ತಯಾರು ಮಾಡಿ ನೋಡಿ ಎಗ್ಗಿದು ಒಳ್ಳೆ ಕಾಣ್ತದ ಒಳ್ಳೆ ಇದಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಮಸಾಲ ಗ್ರೇವಿ ರೆಡಿ ಆಗಿದೆ ನೋಡಿ ಅದೊಂದು ಮಸಾಲೆ ಒಳ್ಳೆ ಚಿಕನ್ ಮಸಾಲೆ ಥರ ಉಂಟು ಒಳ್ಳೆ ಟೇಸ್ಟ್ ಆಗಿ ಉಂಟು ಅದರ್ಥ ಇದು ನಾವು ನೋಡಿ ನಾವು ಟೇಸ್ಟಿ ನೋಡಿ ಎಗ್ ನೀವು ದೋಸೆ ಚಪಾತಿ ಚಟ್ನಿ ಇದಕ್ಕೆಲ್ಲ ತಗೊಳ್ಬೋದು ದೋಸೆ ಚಪಾತಿ ಪೂರಿ ಇದಕ್ಕೆಲ್ಲ ತಗೊಳ್ಬೋದು ಅಂದರೆ ಟೇಸ್ಟಿ ಆಗಿ ಉಂಟು ನೋಡಿ ಗ್ರೇವಿ ಸಹ ಒಳ್ಳೆ ಟೇಸ್ಟಿಯಾಗಿ ಉಂಟು ಹಾಗೆ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಓಕೆ ಫ್ರೆಂಡ್ಸ್ ನಮ್ಮ ಈ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಸಹ